ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡರಿಗೆ 45ನೇ ಹುಟ್ಟುಹಬ್ಬದ ಸಂಭ್ರಮ. ಬೃಹತ್ ಕೇಕ್ ಕತ್ತರಿಸಿ ಶುಭ ಕೋರಿದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಗೂ ತಾಲೂಕು ಜೆಡಿಎಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡರ 45ನೇ ಹುಟ್ಟುಹಬ್ಬದ ಹಿನ್ನೆಲೆ ಚಿಂತಾಮಣಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು, ಅಭಿಮಾನಿಗಳು ಹಾರ ತುರಾಯಿ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿ ಶುಭ ಕೋರಿದರು. ಈ ವೇಳೆ ಚಿಂತಾಮಣಿ ಶಾಸಕ ಕೃಷ್ಣಾರೆಡ್ಡಿ ಹಾಗೂ ಕೆಪಿ ಬಚ್ಚೇಗೌಡರು ಮಾತನಾಡಿ, ಕೆಎಂ ಮುನೇಗೌಡರು ರಾಜಕೀಯವಾಗಿ ಉನ್ನತ ಸ್ಥಾನಮಾನಗಳನ್ನು ಪಡೆಯಲಿ, ಅಲ್ಲದೆ ಜೆಡಿಎಸ್ ಪಕ್ಷವನ್ನು ಜಿಲ್ಲೆಯಲ್ಲಿ ಹೆಚ್ಚು ಸಂಘಟನೆಗೊಳಿಸುವಂತಾಗಲಿ, ಪರಿಸರ ಸಂರಕ್ಷಣೆಗೆ ಹೆಚ್ಚು ಒತ್ತು ನೀಡಲಿ, ಜಿಲ್ಲೆಯಾದ್ಯಂತ ಹೆಚ್ಚಿನ ಗಿಡ ನೆಡುವ ಕಾರ್ಯಕ್ರಮಗಳು ಮುನೇಗೌಡರ ನೇತೃತ್ವದಲ್ಲಿ ನಡೆಯಲಿ ಎಂದು ತಿಳಿಸಿದರು. ಒಂದು ದೊಡ್ಡ ಕೊಡುಗೆ ಆಗಿ ಅವರ ನೇತೃತ್ವದಲ್ಲಿ ಪಕ್ಷಕ್ಕೆ ಸಿಗಲಿ ಅಂತ ಶುಭ ಹಾರೈಸುತ್ತಾ, ನನ್ನ ಒಂದು ಕಳಕಳಿ ಏನು ಅಂತ ಹೇಳಿದ್ರೆ ಮುಂದಿನ ಸಾಲಿನಲ್ಲಿ ಮುನೇಗೌಡರು 1000 ಗಿಡಗಳನ್ನ ನೆಡುವಂತ ಒಂದು ಕಾರ್ಯಕ್ರಮ ಆಗಲಿ ಅನ್ನುವಂಥದ್ದನ್ನ ನಾನು ಅಲ್ಲಿ ವಿನಂತಿಯನ್ನು ಮಾಡ್ತೇನೆ. ಅವರು ಎಲ್ಲೆಲ್ಲಿ ಮಾಡ್ತಾ ಇದ್ರು ಏನೋ ಗೊತ್ತಿರಲಿಲ್ಲ, ಆದ್ರೆ ಮುಂದಿನ ಸಾಲಿನಲ್ಲಿ ನೀವು ಎಲ್ಲ ತಾಲೂಕುಗಳಲ್ಲಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಹೆಚ್ಚು ಗಿಡಗಳನ್ನ ನೆಡುವಂತದ್ದು ನಿಮ್ಮ ಒಂದು ಹುಟ್ಟುಹಬ್ಬದಿಂದ ಆಚರಣೆ ಆಗಬೇಕು ಅಂತ ಹೇಳಿ ಕೋರ್ತಾ, ನಾನು ಇವತ್ತು ಮತ್ತೊಮ್ಮೆ 45ನೇ ಹುಟ್ಟುಹಬ್ಬದ ವರ್ಷದ ಶುಭಾಶಯಗಳನ್ನು ಕೋರ್ತಾ, 27ನೇ ವರ್ಷ, 36ನೇ ವರ್ಷ, 45 ಜೀವನದಲ್ಲಿ ಬಹಳ ಪ್ರಮುಖ ಘಟನೆಗಳು ಅಂತ ಒಂದು 45ನೇ ಹುಟ್ಟುಹಬ್ಬವನ್ನು ಆಚರಿಸುವಂತ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನ ಭಗವಂತ ಕಲ್ಪಿಸಲಿ, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲದಕ್ಕೂ ಅವ್ರಿಗೆ ಯಶಸ್ಸು ಸಿಗಲಿ, ಇನ್ನೂ ಹೆಚ್ಚಿನ ಜನಸೇವೆ ಮಾಡ್ತಕ್ಕಂಥ ಅವಕಾಶ ಅವರಿಗೆ ಒದಗಿ ಬಂದಿದೆ ಅಂತ ಹೇಳಿ ನಮ್ಮನ್ನೆಲ್ಲ ಅವರ ಅಭಿಮಾನಿಗಳೆಲ್ಲರ ಪರವಾಗಿ ಒಂದು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಅವರಿಗೆ ದೇವರು ಒಳ್ಳೆಯ ಮಾಡಿ ಅಂತ ಆಶಿಸುತ್ತೇನೆ. ಪದಾಧಿಕಾರಿಗಳು ಬಂದಿದ್ದೀರಾ, ಎಲ್ಲರೂ ನನ್ನ ಒಂದು ಮನವಿ, ಒಂದು ಆಸೆ, ನೀವೆಲ್ಲ ಇಷ್ಟು ಇಷ್ಟೊತ್ತು ಏನು ಕೊಟ್ಟಿದ್ದೀರಾ ನನಗೆ ಅದೆಲ್ಲ ಕೊಡುಗೆಯಾಗಿ ನನಗೆ ಪ್ರೀತಿ ವಿಶ್ವಾಸ ಆಗಿ ಸಿಗ್ಬೇಕಾದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂಬರುವ 2023 ಚುನಾವಣೆಯಲ್ಲಿ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಟ್ರೆ ಖಂಡಿತವಾಗ್ಲೂ ನನಗೆ ಅಪಾರವಾದ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಅದಕ್ಕೆಲ್ಲ ಸಹಕಾರ ಕೊಡಬೇಕು, ಇದೇ ಪ್ರೀತಿ ವಿಶ್ವಾಸ ಇರಬೇಕು. ಮುಂದಿನ ವರ್ಷ ಅಲ್ಲ, ಇನ್ನೊಂದು ವರ್ಷ ಅಲ್ಲ, ಏನ್ ಜಗ್ಗೆ ಕೃಷ್ಣಾರೆಡ್ಡಿ ಹೇಳಿದ್ದಾರೆ, ನಮ್ಮ ಬಚ್ಚೇಗೌಡರು ಹೇಳಿದ್ದಾರೆ, ಅದೆಲ್ಲರ ಜೊತೆಗೆ ಅವರು ಏನ್ ಹೇಳಿದ್ದಾರೆ ಅದೆಲ್ಲದಕ್ಕೂ ಹೆಚ್ಚಾಗಿ ನಾವು ಒಪ್ಪಂದ ಕೊಟ್ಟು ತಾವೆಲ್ಲ ಶ್ರಮಿಸಬೇಕು ಅಂತೇಳಿ, ತಾವೇನ್ ನಮ್ಮ ಹುಟ್ಟುಹಬ್ಬಕ್ಕೆ ತಾವೆಲ್ಲ ಬಂದಿದ್ದೀರಾ, ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳಿ